ಇವಾಗ ವೀರೇಶ್ ಥಿಯೇಟರ್ ಹತ್ರ ಇದ್ದೀನಿ. ಇಲ್ಲಿ ಬಂದಾಗ ಅನ್ನಿಸ್ತು ಮರ್ಕಿ ಸಿನಿಮಾ ರಿಲೀಸ್ ಆಯ್ತು ಅಂತ ನಿನ್ನೆ ಸಂಜೆ ನನಗೆ ಗೊತ್ತಾಯ್ತು. ಸೊ ಬನ್ನಿ, ಇಲ್ಲಿ ದರ್ಶನ್ ಅವ್ರ ಅಭಿಮಾನಿಗಳು ಇರ್ತಾರೆ. ಸೊ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಬಂದು ಆದ್ರದಿಂದ ನಾನು ಬಂದೆ ಥಿಯೇಟರ್ ಹತ್ರ. ಬಟ್ ಥಿಯೇಟರ್ ಹತ್ರ ಬಂದಾಗ ಅಷ್ಟು ಜನ ಇರಲಿಲ್ಲ, ತುಂಬ ಕಡಿಮೆ ಜನ ಇದ್ರು. ನೀವು ತೋರಿಸ್ತೀನಿ ನಾನು ವಿಜುವಲ್ಸ್ ಅಲ್ಲಿ ಎಷ್ಟು ಜನ ಇದ್ರು ಅಂತ. ಬ್ರದರ್ ನಮಸ್ತೆ. ಆಕ್ಚುಲಿ ನಾನು ಇಲ್ಲಿ ಬಂದಾಗ ಆಕ್ಚುಲಿ ಇದು ದರ್ಶನ್ ಅವ್ರ ಮೂವಿನ ಅಂತ ನನಗೆ ಅನುಮಾನ ಬಂತು. ಯಾಕೆಂದ್ರೆ ದರ್ಶನ್ ಅವ್ರಿಗೆ ಇರುವಂತ ಕ್ರೇಜ್ ಏನು, ಅವರು ಈ ಮೂವಿನಲ್ಲಿ ಇಂಥ ಮೊದಲನೇ ದಿನ ಇಷ್ಟು ಕಡಿಮೆ ಜನ, ಅಂದರೆ ಯಾವುದೋ ಒಂದು ಸಣ್ಣ ಹೊಸಬ್ರು ಮಾಡಿದಂಥ ಮೂವಿ ಬರ್ತಾರಲ್ಲ ಅಷ್ಟು ಕಡಿಮೆ ಜನ ಬಂದಿದ್ರು. ನಿಮ್ಗೇನು ಅನಿಸ್ತಾ ಇದೆ ಇದೆಲ್ಲ ನೋಡಿದಾಗ? ನಿಜವಾಗ್ಲೂ ನಮಗೆ ಬೇಜಾರಾಗಿದೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದ್ಬಿಟ್ಟು ಏನಾಗಿದೆ ಅಂದರೆ ಪ್ರಮೋಷನ್ ಇಲ್ಲ, ಪಬ್ಲಿಸಿಟಿ ಮಾಡಲಿಲ್ಲ ಮೂವಿ ರಿಲೀಸ್ ಆಗುತ್ತೆ ಅಂತ. ಸೊ ನಮಗೂ ಗೊತ್ತಾಗಿದ್ದು ನಿನ್ನೆ ಸಂಜೆ 5 ಗಂಟೆ ಆ ರೀತಿ ಗೊತ್ತಾಗಿದೆ ನಾಳೆ ರಿಲೀಸ್. ಅದನ್ನು ಏನು ನಾವು ಅದು ಕನ್ಫರ್ಮ್ ಆಗಿರಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟಮೇಲೆ ನಾವು ಪೂರ್ತಿ ಕನ್ಫರ್ಮ್ ಮಾಡಿಕೊಂಡು ನಾವು ಬಂದ್ವಿ ಡೆಫಿನೆಟ್ಲಿ. ಯಾಕಂದರೆ ಸರ್, ಇವಾಗ ಒಂದು ಮೂವಿ ರಿಲೀಸ್ ಆಗುತ್ತಂದರೆ ಎಷ್ಟೆಷ್ಟು ಪ್ರಮೋಷನ್ ಮಾಡ್ತಾರೆ, ಎಲ್ಲೆಲ್ಲಿ ಪ್ರಮೋಷನ್ ಮಾಡ್ತಾರೆ, ಯಾವ ರೀತಿ ಪಬ್ಲಿಸಿಟಿ ಕೊಡ್ತಾರೆ ನಿಮಗೆ ಗೊತ್ತಿರುತ್ತೆ. ನೀವು ಎಲ್ಲ ಮೀಡಿಯಾದವರು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡುತ್ತೆ ಎಷ್ಟನೇ ತಾರೀಕು ಈ ಥಿಯೇಟ್ರಲ್ಲಿ ಆಗುತ್ತೆ ಇವೆಲ್ಲ ಅಂತ. ಸೊ ನಮಗೆ ಈ ರೀತಿ ಯಾಕೆ ಮಾಡಿದ್ರು ಅಂತ ನಮಗೆ ಗೊತ್ತಾಗಲಿಲ್ಲ. ಯಾಕೆ ಈ ರೀತಿ ಮಾಡಿದ್ರು, ಸಡನ್ನಾಗಿ ರಿಲೀಸ್ ಇಟ್ಟರು, ಯಾಕೆ ಈ ರೀತಿ ಮಾಡಿದ್ರು, ಪಬ್ಲಿಸಿಟಿ ಯಾಕೆ ಮಾಡಲಿಲ್ಲ, ಅಥವಾ ಬೇಕಂತಲೇ ಏನಾರು ಮಾಡಿಬಿಟ್ರಾ? ಲಾಸ್ಟ್ ಟೈಮೆಲ್ಲ ನೋಡಿದ್ರೆ ಶಾಸ್ತ್ರಿ ಮೂವಿ ಆಗಲಿ ಅಥವಾ ಕರಿಯರ್ ರಿಲೀಸ್ ಮೂವಿ ಎಲ್ಲ ಆಯಿತು, ನಾವಲ್ಲಿ ಪ್ರಸನ್ನ ಥಿಯೇಟ್ರಲ್ಲಿ ತುಂಬಾ ಸೆಲೆಬ್ರೇಟ್ ಮಾಡಿದ್ದೀವಿ. ಹೊಸ ಮೂವಿ ಯಾವ ರೀತಿ ಬರುತ್ತೋ ಆ ರೀತಿ ತುಂಬ ಜೋಶಾಗಿ ಮಾರ್ನಿಂಗ್ ಶೋ 7:30 ಶೋನೇ ಅಲ್ಲಿ ಹೌಸ್ಫುಲ್ ಎಲ್ಲ ಮಾಡಿ ತುಂಬ ಸೆಲೆಬ್ರೇಟ್ ಮಾಡಿ ಎಲ್ಲ ಒಳ್ಳೆ ಬಿರಿಯಾನಿ ಎಲ್ಲ ನಾವು ಹಾಕ್ಸಿದ್ವಿ. ಸೊ ಆ ರೀತಿ ನಾವು ಸೆಲೆಬ್ರೇಟ್ ಮಾಡಿದವರು ಒಬ್ಬ ಸ್ಟಾರ್ ಮೂವಿನ, ನಮ್ಮ ಬಾಸ್ ಮೂವಿನ. ಸೊ ಈ ಮೂವಿಗೆ ಯಾಕೆ ನಮ್ಗೆ ಈ ರೀತಿ ಮಾಡೋದು ಅನ್ನೋದು ತುಂಬ ಮನಸ್ಸಿಗೆ ನಾವು ಆಗ್ಬಿಟ್ಟಿದೆ ಸರ್. ಅಥವಾ ದರ್ಶನ್ ಅಭಿಮಾನಿಗಳು ಏನಾದ್ರು ಬೇಸರ ಇದೆಯಾ? ಯಾಕೆಂದ್ರೆ ನಮ್ಮ ಬಾಸು ಜೈಲಲ್ಲಿದ್ದಾರೆ, ಸೊ ಇಂಥ ಟೈಮಲ್ಲಿ ನಾವು ಸೆಲೆಬ್ರೇಷನ್ ಮಾಡಬಾರ್ದು, ಆ ಥರ ಏನಾದರೂ ಬೇಸರ ಇದೆಯಾ? ಅಥವಾ ಜನಕ್ಕೆ ವಿಷಯನ ತಲುಪಿಲ್ಲ ಅಂತ ಹೇಳ್ತೀರಾ? ಡೆಫಿನೆಟ್ಲಿ ದಿವಾ ಸೆಲೆಬ್ರಿಟಿಗಳಿಗೆ ಆ ರೀತಿ ಯಾವುದೇ ಒಂದು ಬೇಸರ ಇಲ್ಲ. ಆ ರೀತಿ ಇದ್ದಿದ್ರೆ ಅವ್ರದ್ದು ಲಾಸ್ಟ್ ಟೈಮ್ 2 ಮೂವೀಸು ರಿಲೀಸ್ ಆಯಿತು, ಹಂಗಿದ್ದಿದ್ರೆ ಆ ಮೂವಿಗಳನ್ನು ಈ ರೀತಿ ಆಗ್ತಿರಲಿಲ್ಲ. ಸೊ ಇದು ಡೆಫಿನೆಟ್ಲಿ ಏನಾಗಿದೆ ಅಂದರೆ ಬೇಕಂತಲೇ ಏನೋ ನಡೆದಿದೆ ಇಲ್ಲಿ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಯಾರೇ ಏನೋ ಒಂದು, ಈಗ ನೋಡಿ ಇದು ಹೊಸ ಮೂವಿ, ಇದು ಹೊಸ ಮೂವಿ ಅಂತೂ ಅಲ್ಲ, ರಿಲೀಸ್ ಮೂವಿ. ಬ್ಯಾಂಗ್ಳೂರಲ್ಲಿ ಲಾಸ್ಟ್ ಟೈಮು ಭಾಳ ಕಡೆ ಇದು ರಿಲೀಸ್ ಆಗಿರಲಿಲ್ಲ. ಈಗ ನೋಡಿರಿ ನವರಂಗ್ ಥಿಯೇಟ್ರಲ್ಲಾಗಿದೆ, ಸಿದ್ದೇಶ್ವರ ಥಿಯೇಟ್ರಲ್ಲಾಗಿದೆ, ಇಲ್ಲಾಗಿದೆ. ಸೊ ಹಂಗಾಗ್ಬಿಟ್ಟು ಜನಗಳು ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ 1 ಥಿಯೇಟ್ರು 2 ಥಿಯೇಟ್ರು ಹಾಕಿದರೆ ಜನಗಳು ಕ್ರೌಡ್ ಇರುತ್ತೆ, ಅಲ್ಲಿ ಹಾಕ್ಬಿಟ್ರೆ ಜನ ಒಂದು ಕಡೆ ಸೇರಲ್ಲ. ಸೊ ಇದೇನೋ ಬೇಕಂತಲೇನೋ ಮಾಡಿದ್ದಾರೆ, ಅಥವಾ ಡಿ ಬಾಸ್ ಮೂವಿಗೆ ಜನಗಳು ಬರ್ತಾನೆ ಇಲ್ಲೇನೋ, ಇದನ್ನು ಡಿ ಬಾಸ್ ಅವ್ರ ಹೆಸರು ಹಾಳು ಮಾಡೋಕ್ಕೋ ಅಥವಾ ಡಿ ಬಾಸ್ ಮೂವಿಗೆ ಜನಗಳು ಬರ್ತಾ ಇಲ್ಲ, ಅವಾಗೆಲ್ಲ ಹಿಂಗೆ ಕೊಚ್ಕೊಂಡ್ರು ನೋಡಿ ಇವಾಗ ಜನಗಳ ಥಿಯೇಟರ್ ಖಾಲಿ ಹೊಡಿತಾ ಇದೆ ಅನ್ನೋ ಲೆವೆಲ್ಗೆ ಮಾತಾಡಲಿ ಅಂತಲೋ ಆ ರೀತಿ ಮಾಡಿದ್ರು ಏನೋ ಗೊತ್ತಿಲ್ಲ. ಡೆಫಿನೆಟ್ಲಿ ಇದು ಯಾರು ತಪ್ಪು ಅಥವಾ ಏನು ಅಂತ ಗೊತ್ತಿಲ್ಲ. ಸಡನ್ನಾಗಿ ರಿಲೀಸ್ ಮಾಡುವಂಥದ್ದು ನೆಸೆಸರಿ ಇತ್ತೋ ಇಲ್ಲ ಗೊತ್ತಿಲ್ಲ, ಮಾಡಿದ್ರು ಪಬ್ಲಿಸಿಟಿ ಮಾಡಲಿಲ್ಲ ಯಾಕೆ ಅನ್ನೋದು ನಮ್ಮಲ್ಲೇ ಒಂದು ಪ್ರಶ್ನೆ ಕಾಡ್ತಾ ಇದೆ ಸರ್. ಈಗ ನಿಮ್ಗೆ ಹೆಂಗೆ ಗೊತ್ತಾಯ್ತು ಮೂವಿ ರಿಲೀಸ್ ಆಗ್ತಿರೋದು? ನನಗೆ ನಿನ್ನೆ ಸಂಜೆ ಒಂದು 5 ಗಂಟೆಗೆ ಗೊತ್ತಾಯ್ತು. ನಾನು ಫೇಸ್ಬುಕ್ ನೋಡ್ತಾ ಇದ್ದೆ, ಸುಮ್ಮನೆ ಒಂದು ಫೇಸ್ಬುಕ್ಕಲ್ಲಿ ಯಾವುದೋ ಒಂದು ಇದರಲ್ಲಿ ಬಂತು ನಾಳೆ 4K ಫಿಲಮ್ ರಿಲೀಸ್, ನನಗೂ ಡೌಟಲ್ಲೇ ಇದೆ. ಆಮೇಲೆ ಅವರು ಇವ್ರು ಕೇಳ್ಕೊಂಡು ಸ್ವಲ್ಪ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನನ್ನ ಡ್ಯೂಟಿ ರಜಾ ಅನ್ಕೊತೀವಿ ಸರ್. ಓಕೆ, ನಿಮ್ಗೆ ಹೆಂಗೆ ಗೊತ್ತಾಯ್ತು ಇದು ಬ್ಲೆಟರ್ ಎಲ್ಲ ಚಿತ್ರ ಭಾವಚಿತ್ರ ಬಿಡಿಸ್ಕೊಂಡ್ಬಂದಿದ್ದೀರಾ? ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ, ಅವಾಗ ಸ್ಕ್ರೋಲ್ ಮಾಡಿ ಒಂದು 6 ಗಂಟೆ ಮೇಲ್ಗಡೆ ಹಂಗೆ ಗೊತ್ತಾಗಿದೆ ನನಗೆ. ಅವಾಗಲೇ ನಾನು ಎಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇದು ನವಗ್ರಹ ಮೂವಿಗೆ ಅಂತ ನಾನು ಮಾಡಿದ್ದು, ಏನು ಈ ವರ್ಕಿಗೆ ಅಂತಲೇ ಮಾಡಿಲ್ಲ. ಈಗ ನಮ್ಗೆ ರಿಲೀಸ್ ಆಗುತ್ತಂದೇ ಗೊತ್ತಿರಲಿಲ್ಲ, ಗೊತ್ತಿದ್ದೀರ ನಾವು ಯಾವಾಗ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ವಿ. ಅದು ಅಲ್ಲದೆ ಇವಾಗ ಜೋಗಿ ಸ್ಯಾಂಡಲ್ವುಡ್ಡಲ್ಲೇ ತುಂಬ ಜನ ಕಾಲು ಎಳೆಯೋರು ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ನೀವೇ ನೋಡ್ರಿ, ಕಾರಲ್ಲಿ ಹೋಗ್ಬಿಟ್ಟು ಅವ್ರ ಬಗ್ಗೆ ಇವ್ರ ಬಗ್ಗೆ ಧ್ರುವ ಸರ್ ಹತ್ರ ಹೇಳ್ಬಾರ್ದಾಗಿತ್ತು, ಏನೇನೋ ಹೇಳ್ತಾ ಇದ್ದಾರೆ ಅವ್ರ ಬಗ್ಗೆ ಹಿಂದ್ಗಡೆಯಿಂದ ಮಾತಾಡ್ತಾರೆ. ಈ ಎದುರುಗಡೆ ಡೈರೆಕ್ಟ್ ಆಗಿ ಮಾತಾಡ್ಬೋದಲ್ಲ, ಏನಕ್ಕೆ ಹಿಂದ್ಗಡೆ ಮಾತಾಡ್ತಿದ್ರು? ನಮ್ಮ ಬಾಸ್ ಎದುರುಗಡೆ ಬಂದಾಗ ಅವ್ರು ಬಂದು ಮಾತಾಡ್ತಾ ಇದ್ದಾರೆ, ಧ್ರುವ ಸರ್ ಏನಕ್ಕೆ ಆ ಥರ ಮಾತಾಡೋದು? ನಮ್ಮ ಡಿ ಬಾಸ್ ಫ್ಯಾನ್ಸ್ಗಳು ಧ್ರುವಗೆ ಸಪೋರ್ಟ್ ಮಾಡ್ತಾ ಇದ್ರು, ಇವ್ರು ಇವ್ರು ಈ ಥರ ಮಾತಾಡೋದ್ರಿಂದ ಯಾರೋ ಸಪೋರ್ಟ್ ಮಾಡ್ತಾ ಇಲ್ಲ, ಅವ್ರಿಗೂ ಡಿಸ್ಟರ್ಬೆನ್ಸ್ ಆಗಿಲ್ಲ, ಅದರಿಂದನೇ ಫ್ಯಾನ್ ವಾರ್ ಆಗ್ತಾ ಇದೆ ಅಂತ ಅನ್ಸುತ್ತೆ ನಮಗೆ. ಟೋಟಲ್ ಆಗಿ ಅಂದ್ರೆ ನೀವು ಹೇಳೋ ಪ್ರಕಾರ ಇಲ್ಲಿ ಇಷ್ಟು ಕಡಿಮೆ ಅಭಿಮಾನಿಗಳು ಸೇರೋದಕ್ಕೆ ಏನೋ ಒಂದು ಬೇಕು ಅಂತಾನೆ ಮಾಡಿದ್ದಾರೆ. ಸೊ ದರ್ಶನ್ ಅವರಿಗೆ ಫ್ಯಾನ್ಸೇ ಇಲ್ಲ, ಫ್ಯಾನ್ಸ್ ಕ್ರೇಸ್ ಕಡಿಮೆ ಆಯಿತು ಅಂತ ತೋರಿಸೋದಕ್ಕೆ ಈ ಥರ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆಯಾ? ಕರಿಯಾ ಮೂವಿನೇ ನೀವೇ ನೋಡಿದ್ದೀರಾ, ಯಾವ ಹೊಸ ಮೂವಿಗೂ ಅಷ್ಟು ಕ್ರೇಜ್ ಇರಲಿಲ್ಲ, ಆ ಥರ ಕ್ರೇಜ್ ಕ್ರಿಯೇಟ್ ಮಾಡಿದ್ವಿ. ಅದು ಒಂದು ಪ್ರಮೋಷನ್ಗೆ ಒಂದು ಸ್ವಲ್ಪ ದಿನ ಇದ್ದಾಗ ನಾನು ಹೇಳಿದ್ದೆ, ಪ್ರಮೋಷನ್ ಚೆನ್ನಾಗಿ ಮಾಡಿದಿದ್ರೆ ಏನಕ್ಕೆ ಫ್ಯಾನ್ಸ್ಗಳು ಬರ್ತಾ ಇರಲಿಲ್ಲ? ಇನ್ನೆ 3 ಗಂಟೆ ಮೇಲೆ 6 ಗಂಟೆ ಮೇಲೆ ಎಲ್ಲ ಹೇಳಿದ್ರೆ ಯಾರಿಗೆ ಗೊತ್ತಿರುತ್ತೆ? ಅವರು ಡ್ಯೂಟಿ ಇರುತ್ತೆ, ಅವ್ರಿಗೂ ಒಂದು ಕಮಿಟ್ಮೆಂಟ್ ಇರುತ್ತೆ, ಆಫೀಸ್ ಇರುತ್ತೆ, ಅವ್ರ ಮ್ಯಾನೇಜರ್ ಹೇಳಲ್ಲ ಬೈತಾರೆ ಹಂಗೆ ಇರುತ್ತಲ್ವಾ, ಅದಕ್ಕೆ ಇದಾಗುತ್ತೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಅಂತಂದರೆ ಇವರು ಬೇಸರ ವ್ಯಕ್ತಪಡಿಸ್ತಾ ಇರೋದು ಏನಕ್ಕಪ್ಪ ಅಂತಂದರೆ ಇಲ್ಲಿ ದರ್ಶನ್ ಅವರು ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಒಂದು ಅಟ್ಲೀಸ್ಟ್ ಒಂದು 2 ದಿನದಿಂದ ಗೊತ್ತಾದ್ರೆ ಸಾಕಾಯಿತು, ಎಲ್ಲ ಅಭಿಮಾನಿಗಳು ಬಂದು ನೋಡ್ತಾ ಇದ್ರು. ಬಟ್ ಅಲ್ಲಿ ಇಲ್ಲಿ ಯಾರಿಗೂ ತಿಳಿಸಿಲ್ಲ, ಯಾವ ಫ್ಯಾನ್ಸ್ ಗ್ರೂಪಲ್ಲೂ ಈ ವಿಚಾರಣೆ ಬಂದಿಲ್ಲ, ಸಡನ್ನಾಗಿ ರಿಲೀಸ್ ಮಾಡಿದ್ದಾರೆ.
ಇದನ್ನ ಏನಕ್ಕೆ ರಿಲೀಸ್ ಮಾಡಿದ್ರು ಅಂತ ನಮಗೆ ಗೊತ್ತಾಗ್ತಲ್ಲ, ಬೇಕು ಅಂತಲೇ ರಿಲೀಸ್ ಮಾಡಿದ್ರೆ ಅಥವಾ ಯಾರು ಅಭಿಮಾನಿಗಳು ಬರಬಾರ್ದು ಅಥವಾ ದರ್ಶನ್ ಅವರಿಗೆ ಫ್ಯಾನ್ಸ್ ಬೇಸ್ ಕಡಿಮೆ ಆಗಿದೆ ಅಂತ ತೋರಿಸೋದಕ್ಕೆ ರಿಲೀಸ್ ಮಾಡಿದ್ರ ಅಂತ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗೊತ್ತಾಗ್ತಿಲ್ಲ ಈಗ ಆ್ಯಕ್ಚುಲಿ ಯಾವ ಅಭಿಮಾನಿಗಳು ಯಾವ್ರನ್ನ ಕೇಳಿದ್ರು ನನಗೆ ರಿಲೀಸ್ ಆಗಿರೋ ವಿಚಾರಣೆ ಗೊತ್ತಿಲ್ಲ ಅಂತ ಎಷ್ಟೋ ಜನ ನನಗೂ ಸಹ ಮೆಸೇಜ್ ಮಾಡಿದ್ರು. ಗೊತ್ತಾಗ್ತಿಲ್ಲ ಇದು ಏನು ಅಂತ. ಸೊ ಆದಷ್ಟು ಬೇಗ ದರ್ಶನ್ ಅವರ ಮತ್ತು ಇನ್ನೊಂದು ಅವರು ದರ್ಶನ್ ಅವರು ನಮ್ಮ ಬಾಸ್ ಹೊರಗಡೆ ಬರಲಿ ಅಂತ ಅವರು ತಮ್ಮ ಬೇಸರನ್ನು ವ್ಯಕ್ತಪಡಿಸಿದ್ರು. ಬಾಸ್ ಒಳಗಡೆ ಇರೋದು ನಮಗೆ ತುಂಬ ನೋವಾಗ್ತಿದೆ ಅಂತ ಸಹ ಹೇಳ್ಕೊಂಡ್ರು. ಸೊ ಅವರ ಕೋರಿಕೆ ಏನಪ್ಪ ಅಂದರೆ ಮೊದಲನೇದಾಗಿ ಈ ಸಿನಿಮಾದು ಸೆಕೆಂಡ್ರಿ, ಬಟ್ ದರ್ಶನ್ ಅವರು ಹೊರಗಡೆ ಬರಲಿ ಅನ್ನೋದು ಅವರ ಮೊದಲನೇ ಬೇಸರ. ಸೊ ಆದಷ್ಟು ಬೇಗ ನಿಮ್ಮ ಬಾಸ್ ಹೊರಗಡೆ ಬರಲಿ, ನಿಮ್ಮ ಆಶಯದಂತೆ ಒಳ್ಳೇದಾಗುತ್ತದೆ. ತಾಯಿ ಚಾಮುಂಡೇಶ್ವರ ಬರ್ಸ್ಕೊಂತಾರೆ, ಮತ್ತೆ ನಾವು ಹಬ್ಬ ಮಾಡಕ್ ನಾವು ಸಿದ್ಧರಾಗ್ತೀವಿ. ಡೆಫಿನೆಟ್ಲಿ ಏನಪ್ಪ ಅಂದ್ರೆ ಅದೇ ಇದೊಂಚೂರು ಬೇಸರ. ಆಮೇಲೆ ಕೆಲವರು ತಿಳ್ಕೊಳ್ಳಿ ಈ ಮೂವಿಗೆ ಜನ ಬಂದಿಲ್ಲ ಅಂತ, ಡಿ ಬಾಸ್ ಸೆಲೆಬ್ರಿಟಿಗಳ ಡಿ ಬಾಸ್ ಅವ್ರದ್ದು ಫ್ಯಾನ್ ಬೇಸ್ ಕಮ್ಮಿ ಆಯಿತು ಜೈಲಿಗೆ ಹೋದಾಗ, ಹೋದ್ಮೇಲೆ ಅವ್ರ ಫ್ಯಾನ್ ಬೇಸ್ ಕಮ್ಮಿ ಆಗಿದೆ ಅಂತ ಯಾರನ್ನಾರು ಮೈಂಡಲ್ಲಿ ಇದ್ರೆ ದಯವಿಟ್ಟು ಅದನ್ನು ತೆಗೆದು ಬಿಡಿ. ಯಾವುದೇ ಕಾರಣಕ್ಕೂ ನಮ್ಮ ಜೀವ ಇರೋ ಗಂಟ ನಾವು ಅವ್ರ ಮೇಲೆ ಅಭಿಮಾನ ಬಿಡಲ್ಲ, ಅವರು ನಮ್ಮನ್ನು ಬಿಡಲ್ಲ. ಸೊ ಡೆಫಿನೆಟ್ಲಿ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೂವಿ ರಿಲೀಸ್ ಆಗಿದೆ, ಯಾರಿಗೂ ಪಬ್ಲಿಸಿಟಿ ಇಲ್ಲ ಆಗಿಲ್ಲ ಪಬ್ಲಿಸಿಟಿ ಆಗಿಲ್ಲ ಅನ್ನೋಕ್ಕೋಸ್ಕರ ಇಲ್ಲಿ ಜನಗಳು ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಡೆಫಿನೆಟ್ಲಿ ಒಂದು 2-3 ಡೇಸ್ ಮುಂಚೆನೇ ಏನಾದ್ರು ಗೊತ್ತಾಗಿದ್ರೆ ನಿಜವಾಗ್ಲೂ ಇಲ್ಲಿ ತುಂಬ ಕ್ರೌಡ್ ಆಗಿರೋದು. ಕೆಲವರು ಅನ್ಕೋಬೋದು ಡಿಬಾಸ್ ಅವರು ಪ್ಲಾಟ್ಫಾರ್ಮ್ ಬಿದ್ದೋಯ್ತು, ಅವ್ರ ಫ್ಯಾನ್ ಬೇಸ್ ಕಮ್ಮಿ ಆಯಿತು ಅಂತ ಯಾರನ್ನ ಮೈಂಡಲ್ಲಿದ್ರೆ ಯಾರೇ ಇರ್ಬೋದು, ಡೆಫಿನೆಟ್ಲಿ ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ಅವರ ಫ್ಯಾನ್ ಬೇಸ್ ಇನ್ನೂ ಕಮ್ಮಿ ಆಗಲ್ಲ, ಇನ್ನು ಜಾಸ್ತಿನೇ ಆಗುತ್ತೆ, ಅದನ್ನ ನಾವು ಪ್ರೂವ್ ಮಾಡಿ ತೋರಿಸ್ತೀವಿ ನೆಕ್ಸ್ಟ್ ಮೂವಿಲಿ. ಸೊ ಡೆಫಿನೆಟ್ಲಿ ಯಾರು ಆ ರೀತಿ ಅನ್ಕೊಂಡು ಹೋಗಬೇಡಿ ಅಂತ ನಾವು ಬೇಡ್ಕೊತಾ ಇದ್ದೀವಿ.